ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ಮತ್ತು ನಾವು ಕೂಡ ತುಂಬ ಆರಾಮಾಗಿದ್ದೀವಿ. ಇವತ್ತು ಸಂಡೇ, ಸಂಡೇ ಸ್ಪೆಷಲ್ ಮಶ್ರೂಮ್ ಪಲ್ಲೆ ರೆಡಿ ಆಗ್ತಾ ಇದೆ. ನಮ್ಮ ಮನೆಯವರು ಮಾಡ್ತಾ ಇದ್ದಾರೆ. ಯಾವಾಗಾದರೂ ಅವರಿಗೆ ಕುಕ್ಕಿಂಗ್ದಲ್ಲಿ ಭಾಳಷ್ಟ ಇಂಟ್ರೆಸ್ಟ್ ಐತಿ, ಆದರೆ ಟೈಮ್ ಸಿಗಂಗಿಲ್ಲ. ಸಂಡೇ ಏನಾದರೂ ಮಾಡಿ ಮಾಡ್ತಿರ್ತಾರೆ. ಇವತ್ತು ಮಶ್ರೂಮ್ ಪಲ್ಲೆಯನ್ನು ಹೆಂಗೆ ಮಾಡತ್ತಾರ ಅನ್ನೋದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಲೈಕ್ ಆದರೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ ಎಲ್ಲರಿಗೂ. ಮತ್ತು ಇದುವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಇಲ್ಲಿ ಈಗ ಪ್ಯಾನ್ ಗರಮ್ ಆಯಿತು, ಆಯಿಲ್ ಇಟ್ಟಿದ್ದಾರೆ. ಇಲ್ಲೆಲ್ಲ ವೆಜಿಟೇಬಲ್ಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ಈರುಳ್ಳಿ, ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಸ್ವಚ್ಛಕ್ಕಿ ತೊಳೆದು. ಮತ್ತು ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ. ಈಗ ಒಗ್ಗರಣೆ ಟೈಮ್. ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಿದ್ದಾರೆ. ಹೆಂಗಾಗಿರತ್ತೆ ಅಂತಂದರೆ ಡೈಲಿ ನಾವು ತಿನ್ನೋದು ಅದು ಟೇಸ್ಟನ್ನು ಬೇರೆ ಇರಂಗಿಲ್ಲ. ಹಾಗಾಗಿ ನಮಗೆ ಬೇರೆದವ್ರು ಯಾರು ಹಿಂಗೆ ಮಾಡಿಕೊಟ್ಟಿದ್ರು ಒಂದೊಂದು ದಿನ ಆದರೂ ನಮಗೆ ಕೆಲಸನೂ ಸ್ವಲ್ಪ ಹಗುರಾಗತ್ತೆ, ಮತ್ತು ಟೇಸ್ಟನ್ನು ಡಿಫ್ರೆಂಟ್ ಆಗತ್ತೆ, ಖುಷಿ ಆಗತ್ತೆ. ಆದರೆ ಇವರಿಗೆ ಟೈಮ್ ಸಿಗೋದಿಲ್ಲ ಮಾಡಬೇಕು ಅಂತಾರೆ. ಯಾವಾಗಾರೆ ಒಂದ್ಸರಿ ಟೈಮ್ ಸಿಗ್ತೈತಿ, ಟೈಮ್ ಸಿಕ್ಕಾಗಷ್ಟು ಮಾಡ್ತಿರ್ತಾರೆ. ನಮಗಿಂತ ಡಿಫ್ರೆಂಟಾಗಿ ಚೆನ್ನಾಗೇನೆ ಟೇಸ್ಟ್ ಕೊಟ್ಟಿರ್ತಾರೆ, ಆದರೆ ಡೈಲಿ ಮಾಡೋಕ್ಕೆ ಸಿಗಂಗಿಲ್ಲ. ಈಗ ಕಟ್ ಮಾಡಿರುವಂಥ ವೆಜಿಟೇಬಲ್ಸ್ಗಳನ್ನು ಎಲ್ಲ ಹಾಕಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದಾರೆ. ಇದರಲ್ಲಿ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಜಜ್ಜಿ ಹಾಕಿದ್ದಾರೆ. ಮಿಕ್ಸಿ ಒಳಗೆ ಸಣ್ಣ ಮಾಡ್ಬೋದು, ಆದರೆ ಜಜ್ಜಿ ಹಾಕಿದ್ದು ಭಾಳಷ್ಟು ಸ್ಮೋಕಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಹಾಳಾಗೋದಿಲ್ಲ. ಈಗ ಜಲ್ದಿ ಬೆಂದಲಿಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದಾರೆ. ಉಪ್ಪನ್ನು ಹಾಕಿ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಅರಿಶಿನ ಪುಡಿಯನ್ನು ಹಾಕಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ನಾವು ಮಸಾಲ ಖಾರ ಮಾಡಿಟ್ಟಿರ್ತೀವಲ್ಲ ಚಿಲ್ಲಿ ಪೌಡರ್, ಮಸಾಲ ಹಾಕಿನೇ ರುಬ್ಬಿಟ್ಟಿರ್ತೀವಿ ನಾವು ಈ ಕಡೆ ಉತ್ತರ ಕರ್ನಾಟಕ ಸೈಡ, ಅದನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಮಶ್ರೂಮ್ ಸ್ವಲ್ಪ ಗರಂ ಮಸಾಲ ಹಾಕಿ ಇದನ್ನೆಲ್ಲ ಸರಿಯಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡೆ. ಇದು ಮಶ್ರೂಮ್ಗೆ ಜಾಸ್ತಿ ನೀರು ಬೇಕಾಗಂಗಿಲ್ಲ, ಮತ್ತು ಜಲ್ದಿನ ಬಾಯ್ಲ್ ಆಗ್ತೈತಿ. ವಿದೌಟ್ ನೀರನ್ನು ಅದು ಬಾಯ್ಲ್ ಆಗ್ತೈತಿ, ಆದರೆ ಸ್ವಲ್ಪ ಜ್ಯೂಸಿ ಆಗಲಿ ಅಂತೇಳಿ ಸ್ವಲ್ಪ ನೀರು ಹಾಕಾಕತ್ತಾರೆ. ಪಲ್ಲೆ ಅಂತೂ ಭಾಳ ಸಖತ್ತಾಗಿತ್ತು. ಇದು ವೈಟ್ ರೈಸ್ ಮತ್ತು ಚಪಾತಿ ಜೊತೆ ಸೂಪರ್ ಆದ ಕಾಂಬಿನೇಷನ್ ಇರುತ್ತೆ ಇದು. ನೋಡಿ, ನೋಡಿದ್ರೇ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ನನಗೂ. ವಿಡಿಯೋ ಶೂಟ್ ಮಾಡ್ತಿದ್ದೀನಿ ಆವಾಗಲೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಬಟನನ್ನು ಹಿಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ. ಇದುವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತಂದರೆ ನಮಗೆ ಭಾಳ ದೊಡ್ಡ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ಎಲ್ಲರೂ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಇವತ್ತಿನ ಮಶ್ರೂಮ್ ಪಲ್ಲೆ ರೆಡಿ ಆಯಿತು. ನಾನು ಚಪಾತಿ ರೈಸ್ ಎಲ್ಲ ಇನ್ನೂ ಮಾಡಬೇಕು. ಈಗ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಫೈನಲ್ ಟಚ್. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.